Welcome back to my channel, Nan Charitra. Ivattu nanna video topic to be brides. Andre ina ondu tingalalli athwa eradu tingalalli madve aago hudugiridre avaru enenella care tagolbeku ella as a whole adralli enen barutte nanu nige list e heltine. ಮದುವೆ ಫಿಕ್ಸ್ ಆದ ತಕ್ಷಣ ನೀವು ಏನೇನೆಲ್ಲ ಮಾಡಬೇಕಾಗುತ್ತೆ, ಏನು ಕೇರ್ ತೊಗೊಳ್ಬೇಕಾಗುತ್ತೆ ಅನ್ನೋದನ್ನು ತಿಳಿಸಿ ಅಂತ ರಂಜಿತಾ ಅನ್ನೋರು ಕೇಳಿದರು. ಹೋದ ತಿಂಗಳೇ ಅವರೇ ಕೇಳಿದರು, ಬಟ್ ನಾನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದೆ, ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ತಿಂಗಳು ಅವರ ಮದುವೆ ಇದೆಯಂತೆ, ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ. ಸೊ ಕಂಗ್ರಾಟ್ಸ್ ರಂಜಿತಾ. ಈಗ ನಾವು ಟಾಪಿಕ್ಗೆ ಬರೋಣ. ನಾನು ಫಸ್ಟ್ ಹೇಳೋದಂದರೆ, ನಿಮ್ಮ ಮದುವೆ ಫಿಕ್ಸ್ ಆದ ತಕ್ಷಣ ತುಂಬ ಪ್ಯಾನಿಕ್ ಏನು ಆಗೋದಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ಜಾಸ್ತಿ ಏನು ನೀವು ತಯಾರಿ ಮಾಡ್ಕೊಳ್ಬೇಕು ಅಂಥದ್ದೇನೂ ಇಲ್ಲ. ಆನ್ ಗೋಯಿಂಗ್ ಪ್ರಾಸೆಸ್, ತುಂಬಾ ಎಂಜಾಯ್ ಮಾಡಿಕೊಂಡು ನೀವು ಎಲ್ಲನೂ ಮಾಡ್ಕೊಳ್ಬೋದು. ಸೊ ಅದು ಏನೇನು ಅಂದರೆ, ಅದನ್ನೆಲ್ಲ ಶುರು ಮಾಡೋ ಮುಂಚೆ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ವ್ಯೂವರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಿಂದೆ ಮಾಡುವಂಥ ವೀಡಿಯೋಸ್ಗಳು, ಮುಂದೆ ಮಾಡುವಂಥ ವೀಡಿಯೋಸ್ಗಳು ಎಲ್ಲನೂ ನೀವು ನೋಡ್ಬೋದು, ನೋಟಿಫಿಕೇಶನ್ ಕೂಡ ಬರುತ್ತೆ. ಈಗ ನಾನು ಟಾಪಿಕ್ಗೆ ಬರೋದಾದರೆ, ವೆರಿ ಫಸ್ಟ್ ನೀವೇನು ಮಾಡಬೇಕು ಅಂದರೆ, ಒಂದು ಚೆಕ್ಲಿಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ಒಂದು ಪ್ಲ್ಯಾನರ್ ಅಂತ ಹೇಳಿ ಒಂದು ಡೈರಿನೋ, ನೀವು ಯಾವುದು ಅಥವಾ ಕ್ಯಾಲೆಂಡರು, ನೀವು ಡೈರಿ ಫಾಲೋ ಮಾಡೋ ಹಾಗಿದ್ರೆ ಡೈರಿಲಿ ಬರೆದಿಟ್ಕೊಳ್ಳಿ, ಅಥವಾ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ಅಥವಾ ಕ್ಯಾಲೆಂಡರ್ ಏನಾದರೂ ಇದ್ರೆ ಕ್ಯಾಲೆಂಡರ್ ಮೇಲೆ ಬರೆದಿಟ್ಟಿರಿ ಆ ಡೇಟ್ಗೆ ನಾವು ಏನೇನು ಮಾಡಬೇಕು ಅಂತ, ಏನೇನೆಲ್ಲ ಮಾಡಬೇಕು ಅಂತ ಒಂದು ಕಡೆ ಬರೆದಿಟ್ಕೊಳ್ಳಿ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ನಮಗೆ ಅದು ತುಂಬಾ ಈಸಿ ಅನಿಸುತ್ತೆ, ಬಟ್ ಪ್ರಾಪರ್ ಟೈಮಲ್ಲಿ ಅದು ಮಾಡದೇ ಇದ್ದಾಗ ದೊಡ್ಡ ಬ್ಲಂಡರ್ ಅಂತ ಅನಿಸುತ್ತೆ. ಅಂಥವನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂದರೆ, ಒಂದು ಕಡೆ ಬರೆದಿಟ್ಕೊಳ್ಳಿ. ನಿಮ್ಗೆ ಏನೇನು ನೆನಪು ಬರುತ್ತೆ, ಸೊ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂದ ತಕ್ಷಣ ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ದಿಸ್ ಇಸ್ ಮೈ ಫಸ್ಟ್ ಟಿಪ್. ಸೊ ನೆಕ್ಸ್ಟ್ ಮೇಕಪ್, ಮೇಕಪ್ ಆರ್ಟಿಸ್ಟ್. ಈಗಂತೂ ಮೇಕಪ್ ಆರ್ಟಿಸ್ಟ್ಗಳು ತುಂಬಾ ಬಿಸಿ, ತುಂಬಾ ಡಿಮ್ಯಾಂಡಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ನೀವು ನಿಮ್ಮ ಮದುವೆ ಫಿಕ್ಸ್ ಆದ ತಕ್ಷಣ ನೀವು ಯಾವ ಮೇಕಪ್ ಆರ್ಟಿಸ್ಟ್ನ ಚೂಸ್ ಮಾಡ್ತೀರೋ ಅವ್ರನ್ನ ಹೋಗಿ ಬುಕ್ ಮಾಡಬೇಕು. ಚೂಸ್ ಹೇಗೆ ಮಾಡಬೇಕು, ನೀವು ಅವ್ರು ಯಾವುದಾದ್ರೂ ಮೊದಲು ಮಾಡಿದಾರಾ ಅಥವಾ ಮುಂದೆ ಮಾಡ್ತಾ ಇದ್ದಾರಾ, ಅದು ಯಾವುದೋ ಮೇಕಪ್ನ ನೋಡ್ದ ಹಾಗೆ, ಅವ್ರು ಮಾಡಿರುವಂಥ ಮೇಕಪ್ಸ್ನ ನೋಡ್ದ ಹಾಗೆ ನೀವು ಬುಕ್ ಮಾಡಬಾರ್ದು. ಅಥವಾ ತುಂಬ ಚೆನ್ನಾಗಿ ಮಾಡ್ತಾರಂತೆ, ಬಟ್ ಯಾವುದೋ ಅವ್ರ ಹತ್ರ ಫೋಟೋ ಇಲ್ಲ, ವಿಡಿಯೋ ಇಲ್ಲ ಅಂತ ಹೇಳೋದಾದರೆ, ಮೊದಲು ನಿಮ್ಮ ಮೇಲೆ ನೀವು ಮೇಕಪ್ನ ಮಾಡಿಸ್ಕೊಡ್ಬೇಕು ಅವ್ರ ಹತ್ರ. ಇದರಿಂದ ಎರಡು ಥಿಂಗ್ಸ್ ಬೆನಿಫಿಟ್ ಆಗುತ್ತೆ. ಒಂದು, ಅವ್ರು ನಿಮಗೆ ಮೇಕಪ್ ಹೇಗೆ ಮಾಡ್ತಾರೆ, ಏನೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ, ಅದು ನಿಮಗೆ ಸೂಟ್ ಆಗುತ್ತಾ, ಪರ್ಫೆಕ್ಟಾಗಿ ಸೂಟ್ ಆಗುತ್ತಾ ಅನ್ನೋದನ್ನು ಗೊತ್ತಾಗುತ್ತೆ. ಆ ಮೇಕಪ್ಪಿಂದ ನಿಮ್ಗೆ ಏನಾದರೂ ಅಲರ್ಜಿ ಆಗುತ್ತೆ, ಅದು ಇದು ರ್ಯಾಷಸ್ ಆಗುತ್ತೆ ಅನ್ನೋ ಹಾಗಿದ್ರೆ ಮದುವೆಗಿಂತ ಮುಂಚೆನೇ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಗೊತ್ತಾಗುತ್ತೆ ಅಂದರೆ, ಮದುವೆ ದಿನ ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋ ಬದಲು, ಅಂದರೆ ಫೌಂಡೇಶನ್ ಇದು ಸೂಟ್ ಆಗ್ತಾ ಇಲ್ಲ, ಆಕ್ಸಿಡೈಸ್ಡ್ ಆಗಿಬಿಟ್ಟಿದೆ, ಹಚ್ಚಿದ ಮೇಲೆ ಕಪ್ಪಗಾಯಿತು, ಇಲ್ಲ ತುಂಬ ಬೆಳ್ಳಗಾಗೋಯ್ತು, ಐ ಶ್ಯಾಡೋ ಚೆನ್ನಾಗಿ ಕಾಣ್ತಾ ಇಲ್ಲ, ಲಿಪ್ಸ್ಟಿಕ್ ಚೆನ್ನಾಗಿ ಕಾಣ್ತಾ ಇಲ್ಲ, ಹೇರ್ ಸ್ಟೈಲ್ ಚೆನ್ನಾಗಿಲ್ಲ, ಇದಲ್ಲ ಅದು ಮಾಡ್ಬೋದಿತ್ತು ಅಂತ ಎಲ್ಲ ಎಕ್ಸ್ಪೆರಿಮೆಂಟ್ನ ಮದುವೆ ದಿನ ಮಾಡೋದಕ್ಕಿಂತ ಮುಂಚೆನೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಈ ಎರಡು ಬೆನಿಫಿಟ್ಗೋಸ್ಕರ ನೀವು ಮೇಕಪ್ ಆರ್ಟಿಸ್ಟ್ನ ಒಳ್ಳೆಯವ್ರನ್ನ ನೋಡಿ ಬುಕ್ ಮಾಡಿ, ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿಕೊಂಡು ಆಮೇಲೆ ಬುಕ್ ಮಾಡಿ. ಮೇಕಪ್ಗಳು ತುಂಬಾ ವೆರೈಟಿಯಲ್ಲಿದೆ, ನಿಮಗೆ ಯಾವುದು ಸೂಟ್ ಆಗುತ್ತೆ, ನಿಮಗೆ ಮಾಡಿಸ್ಕೊಂಡಾಗ ಯಾವುದು ಚೆನ್ನಾಗಿ ಕಾಣುತ್ತೆ, ಅದು ಕಡಿಮೆ ಬೆಲೆದಾದರೂ ಪರವಾಗಿಲ್ಲ, ಡಸಂಟ್ ಮ್ಯಾಟರ್. ನೀವು ಜಾಸ್ತಿ ಬೆಲೆದು ಮಾಡ್ಕೊಂಡಾಗ್ಲೇ ಅದು ತುಂಬ ಚೆನ್ನಾಗಿ ಕಾಣೋದು ಅಂತ ಏನಿಲ್ಲ. ಅದು ನೀವು ಎಷ್ಟೇ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರು, ಆ ಮಾಡುವಂಥ ಮೆಥಡ್ ಅಥವಾ ನಿಮಗೆ ಏನು ಕಲರ್ ಅವರು ಫೌಂಡೇಶನ್ ಯೂಸ್ ಮಾಡ್ತಾರೋ, ಏನು ಕಲರ್ಸ್ ಯೂಸ್ ಮಾಡ್ತಾರೋ ನಿಮ್ಮ ಮೇಲೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಡಿಮೆದಾದರೂ ಪರವಾಗಿಲ್ಲ, ನೀವು ಒಂದ್ಸಾರಿ ನಿಮ್ಮ ಸ್ಕಿನ್ ಮೇಲೆ ಟ್ರೈ ಮಾಡಿ, ಆ ಪ್ರಾಡಕ್ಟ್ಸ್ಗಳು ನಿಮಗೆ ನಿಮ್ಮ ಸ್ಕಿನ್ ಮೇಲೆ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಸೊ ಅದೇ ಸೂಟ್ ಆಗಲಿಲ್ಲ, ಚೆನ್ನಾಗಿಲ್ಲ ಅಂದರೆ ನೀವು ಚೇಂಜ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಮ್ಸ್ ಶಾಪಿಂಗ್. ಶಾಪಿಂಗ್ ಅಂದ ತಕ್ಷಣ ಏನಾದರೂ ಆಗಿರ್ಬೋದು, ಅದು ಅದು ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಆಗಿರ್ಬೋದು, ಕ್ಲೋತ್ಸ್ ಆಗಿರ್ಬೋದು, ಸ್ಯಾಂಡಲ್ಸ್ ಆಗಿರ್ಬೋದು, ಪರ್ಸ್, ಇನ್ನರ್ ಗಾರ್ಮೆಂಟ್ಸ್, ಎವ್ರಿಥಿಂಗ್, ಜ್ಯುವೆಲ್ರಿ, ಆಕ್ಸೆಸರೀಸ್, ಎಲ್ಲನೂ ಕೂಡ ನಿಮ್ಮ ಹತ್ರ ಏನಿದೆ, ಏನು ಇಲ್ಲ, ಏನೇನು ಶಾಪ್ ಮಾಡಬೇಕು ಅನ್ನೋದನ್ನು ಒಂದು ಲೀಸ್ಟ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ನೀವು ಸೀರೆಗಳು ಶಾಪಿಂಗ್ ಮಾಡೋ ಹಾಗಿದ್ರೆ, ಡ್ರೆಸ್ ತೊಗೊಂಡು ಹೊಲಿಸೋ ಹಾಗಿದ್ರೆ, ನೀವು ತುಂಬ ಬೇಗನೆ ಶುರು ಮಾಡಬೇಕು ಅದನ್ನೆಲ್ಲ. ಇನ್ ಕೇಸ್ ನಿಮಗೆ ಡ್ರೆಸ್ಗಳು ಸ್ಟಿಚ್ ಮಾಡಿಸೋದಕ್ಕೆ ಸಿಗಲಿಲ್ಲ, ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ ಸಿಗಲಿಲ್ಲ ಅನ್ನೋ ಹಾಗಿದ್ರೆ, ರೆಡಿ ತುಂಬಾ ಆಪ್ಷನ್ಸ್ ಇದೆ. ಸೊ ನೀವು ರೆಡಿಗೆ ಹೋಗ್ಬೋದು. ಕಾಸ್ಮ್ಯಾಟಿಕ್ಸ್, ಸ್ಕಿನ್ ಕೇರ್ ಎಲ್ಲನೂ ನೀವು ತೊಗೊಂಡು ಇಟ್ಕೊಳ್ಬೇಕು. ಸೊ ನಿಮಗೆ ಕಾಸ್ಮ್ಯಾಟಿಕ್ಸಲ್ಲಿ ಏನೇನು ಇರಬೇಕು, ಒಂದು ಕಿಟ್, ಸ್ಕಿನ್ ಕೇರ್ ಕಿಟ್,
ಆ್ಯಂಡ್ ಟಾಯ್ಲೆಟರಿ ಐಟಮ್ಸ್ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ನೀವು ರೆಡಿ ಮಾಡ್ಕೊಳ್ಬೇಕು. ಸೊ ಅದರಲ್ಲಿ ಏನೇನು ಇರಬೇಕು ಅನ್ನೋದನ್ನು ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ಥರ ಆಕ್ಸೆಸರೀಸಲ್ಲಿ ನಿಮಗೆ ಪರ್ಸ್ ಆಗಿರ್ಬೋದು, ನೆಸಸರಿ ಥಿಂಗ್ಸ್ ಮಾತ್ರನೇ ನಿಮಗೆ, ಆಮೇಲೆ ಕೂಡ ಟೈಮ್ ಸಿಗುತ್ತೆ ಶಾಪ್ ಮಾಡ್ಬೋದು. ನಿಮ್ಮ ಹತ್ರ ಇಲ್ಲ ನನಗೆ ಬೇಕು ಅಟ್ಲೀಸ್ಟ್ ಒಂದಾದರೂ ಬೇಕು ಎರಡಾದರೂ ಬೇಕು ಅನ್ನೋ ಹಾಗಿದ್ರೆ ಮಾತ್ರನೇ ನಿಮ್ಮ ಆಕ್ಸೆಸರೀಸ್ ಆಗಿರ್ಬೋದು, ವ್ಯಾನಿಟಿ ಬ್ಯಾಗ್ಸ್, ಕ್ಲಚ್, ಸ್ಯಾಂಡಲ್ಸ್, ಮದುವೆಗೆ ಒಂದು ಬೇಕು, ರೆಗ್ಯುಲರ್ ಯೂಸ್ ಒಂದು ಬೇಕು, ಅದೆಲ್ಲ ನೀವು ಒಂದು ಪೇರ್ ಹೊಸದಾಗಿ ತೊಗೊಳ್ಳಿ ಅಂತ ನಾನು ಪ್ರಿಫರ್ ಹೇಳ್ತೀನಿ ನಿಮಗೆ. ಯಾಕಂದರೆ ಮದುವೆ ಹೆಣ್ಣು ಅಂದರೆ ಏನು ಹೇಳ್ತಾರೆ, ಫಸ್ಟ್ ಲುಕ್ ನೋಡಿದಾಗ ಫಸ್ಟ್ ಇಂಪ್ರೆಷನ್ ಏನಿರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ನಿಮ್ಮ ಹತ್ರ ಎಷ್ಟೇ ಇದ್ದರೂ ಕೂಡ ಹೊಸದಾಗಿದ್ದರೆ ಅದನ್ನು ಯೂಸ್ ಮಾಡಿ, ಸ್ವಲ್ಪ ಹಳೇದಾಗಿಬಿಡಿದೆ ತುಂಬ ದಿನ ಆಯಿತು ಶಾಪ್ ಮಾಡಿ ಅನ್ನೋ ಹಾಗಿದ್ರೆ ಒಂದನ್ನು ತೊಗೊಂಡು ಮದುವೆ ಆದಮೇಲೆ ಯೂಸ್ ಮಾಡಿ. ಅದರಲ್ಲಿ ವ್ಯಾನಿಟಿ ಬ್ಯಾಗ್, ಕ್ಲಚ್, ಡ್ರೆಸ್, ಸೀರೆ ಆ್ಯಂಡ್ ನಿಮ್ಮ ಸ್ಯಾಂಡಲ್ಸ್ ಎಲ್ಲಾನು ಒಂದು ಪೇರ್ ಅಟ್ಲೀಸ್ಟ್ ಒಂದು ಹೊಸದಾಗಿ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ಆಕ್ಸೆಸರೀಸಲ್ಲಿ ನೀವು ಬಳೆ ಆಗಲಿ ಅಥವಾ ಇಯರಿಂಗ್ಸ್, ನೆಕ್ಲೆಸಸ್ ಅದು ಜಾಸ್ತಿ ಏನು ಬೈ ಮಾಡಬೇಕಾಗಿಲ್ಲ. ಯಾಕಂದರೆ ಮದುವೆ ಆದಮೇಲೆ ಎಲ್ಲರೂ ಗೋಲ್ಡ್ ಹಾಕಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೈ ತುಂಬ ಬಳೆ ಇರುತ್ತೆ, ಹಾಗಾಗಿ ಅಷ್ಟೊಂದೇನು ಬೇಕಾಗಿರೋದಿಲ್ಲ. ಬಟ್ ಬಟ್ಟೆಗಳು ನಿಮಗೆ ಬೇಕಾಗಿರುತ್ತೆ. ಸೊ ಬಟ್ಟೆಗಳಲ್ಲಿ ಏನೇನು ಬೇಕು, ಯಾವ ಥರ ಸೀರೆ ತೊಗೊಳ್ಬೇಕು, ಎಷ್ಟು ತೊಗೊಳ್ಬೇಕು, ಡ್ರೆಸ್ಗಳಾಗಿರ್ಬೋದು, ಬೇರೆ ಥಿಂಗ್ಸ್ ಆಗಿರ್ಬೋದು, ಎಷ್ಟೆಷ್ಟು ಹೇಗೆ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನೆಲ್ಲ ನಾನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಸೊ ಶಾಪಿಂಗ್ ಬಗ್ಗೆ ಇಷ್ಟ ಆಯಿತು. ಇನ್ನು ಪಾರ್ಲರಲ್ಲಿ ನೀವೇನಾದರೂ ಫೇಶಿಯಲ್ ಮಾಡಿಸ್ಬೇಕು ಅಂದರೆ ಮಾಡಿಸ್ಲೇಬೇಕು. ಯಾಕಂದರೆ ಸ್ಕಿನ್ಗೆ ಏನೋ ಒಂಥರ ಸಾಫ್ಟ್ನೆಸ್ ಕೊಡುತ್ತೆ ಫೇಶಿಯಲ್ ಮಾಡಿಸೋದ್ರಿಂದ. ಯಾವ ಥರದ ಫೇಶಿಯಲ್ನ ಚೂಸ್ ಮಾಡಬೇಕು ಅದು ನಿಮ್ಮ ಸ್ಕಿನ್ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಒಂದ್ಸಾರಿ ಪಾರ್ಲರ್ಗೆ ಹೋಗಿಬಿಟ್ಟು ಒಂದು ತಿಂಗಳು ಎರಡು ತಿಂಗಳು ಮುಂಚೆನೆ ಅವ್ರ ಹತ್ರ ಹೋಗಿ ಹೇಳಿ, ಈ ಥರ ನಮ್ಮ ಮದುವೆ ಫಿಕ್ಸ್ ಆಗಿದೆ, ನನ್ನ ಸ್ಕಿನ್ ಹೇಗಿದೆ ಅದಕ್ಕೆ ತಕ್ಕಂತೆ ಏನೇನು ಮಾಡಿಸ್ಕೊಳ್ಬೇಕು ಅಂತ ನೀವು ಅವ್ರನ್ನ ಕೇಳಿದಾಗ ಅವರು ಸಜೆಸ್ಟ್ ಮಾಡ್ತಾರೆ. ಇದರಲ್ಲಿ ನೀವು ಮದುವೆಗೆ ಸ್ವಲ್ಪ ದಿನ ಇದೆ ಅಂದ್ಬಿಟ್ಟು ನೀವು ಫೇಶಿಯಲ್ ಮಾಡಿಸ್ಕೊಳ್ಬೇಡಿ, ಎಸ್ಪೆಷಲಿ ಪಿಂಪಲ್ಸ್ ಇದ್ದರೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನನ್ನ ಎಂಗೇಜ್ಮೆಂಟ್ ಒಂದು ವಾರ ಇದೆ ಅಂತ ನಾನು ಫೇಶಿಯಲ್ ಮಾಡಿಸಿದಾಗ ಅವರು ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡ್ತಾರೆ ನೋಡಿ, ಅದೆಲ್ಲ ಮಾರ್ಕ್ ಹಾಗಾಗೆ ಉಳಿದಿತ್ತು. ನನ್ನ ಎಂಗೇಜ್ಮೆಂಟ್ ದಿನ ನಾ ಮಾರ್ಕ್ ಎಲ್ಲ ಹಾಗೆ ಕಾಣ್ತಾ ಇತ್ತು. ಹಾಗಾಗಿ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಇದ್ದರೆ, ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡಬೇಕು ಅನ್ನೋ ಹಾಗಿದ್ರೆ ತುಂಬ ದಿನದ ಮುಂಚೆನೇ ನೀವು ಫೇಶಿಯಲ್ನ ಮಾಡಿಸಿ ಕ್ಲೀನಪ್ನ ಮಾಡಿಸ್ಬೇಕು. ಇದರಿಂದ ಒಂದು ತಿಂಗಳು ಎರಡು ತಿಂಗಳು ಬೇಕಾಗುತ್ತೆ, ಮಾರ್ಕ್ಸ್ ಎಲ್ಲ ನ್ಯಾಚುರಲಿ ಹೋಗಬೇಕು ಅಂದರೆ ಅಷ್ಟು ಟೈಮ್ ಬೇಕು ಫೇಶಿಯಲ್. ಅದಕ್ಕೇ ನೀವು ಪಾರ್ಲರ್ಗೆ ಹೋಗಿ ಅವ್ರ ಜೊತೆ ಸಜೆಷನ್ ತೊಗೊಳ್ಳಿ, ಅಟ್ಲೀಸ್ಟ್ ಒನ್ ಮಂತ್ ಬಿಫೋರ್ ಒಂದ್ಸಾರಿ ಫೇಶಿಯಲ್ನ ಮಾಡಿಸ್ಕೊಳ್ಳಿ, ಕ್ಲೀನಪ್ನ ಮಾಡಿಸ್ಕೊಳ್ಳಿ. ಒಂದು ನಾರ್ಮಲ್ ಆದರೆ ಸಾಕು, ನಿಮ್ಮ ಸ್ಕಿನ್ ಟೈಪ್ಗೆ ಯಾವ್ದು ಸೂಟ್ ಆಗುತ್ತೋ ಒಂದು ನಾರ್ಮಲ್ ರೇಂಜಲ್ಲಿ ವಿತಿನ್ 500 ಸಿಗುತ್ತೆ, ಅದನ್ನು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಮದುವೆಗೆ ಹತ್ರ ಒಂದು ವಾರ ಇದೆ ಅಂತ ನಿಮ್ಮ ಹೇರ್ ಕಟ್, ಒಂದು ಒಳ್ಳೆ ಫೇಶಿಯಲ್ ಗ್ಲೋ ಬರುವಂಥ, ಈಗ ಡೈಮಂಡ್, ಪರ್ಲ್, ಸಮಥಿಂಗ್ ಸಮಥಿಂಗ್ ತುಂಬಾ ಇದೆ ಅದು ಆ ಥರ ಒಂದು, ಆ್ಯಂಡ್ ವ್ಯಾಕ್ಸಿಂಗ್ ಎಲ್ಲನೂ ಒಂದು ವಾರ ಮುಂಚೆನೇ ಮಾಡಿಸ್ಕೊಳ್ಳಿ. ನೀವು ಪಾರ್ಲರ್ಗೆ ಹೋದರೆ ಅವರೇ ಸಜೆಸ್ಟ್ ಮಾಡ್ತಾರೆ ಯಾವತ್ತು ಬರಬೇಕು ಏನು ಎತ್ತ ಅಂತ. ಸೊ ಇಷ್ಟು ಪಾರ್ಲರ್ ರಿಲೇಟೆಡ್ ಆಯಿತು. ನೀವು ಒಂದು ತಿಂಗಳು ಮುಂಚೆನೂ ಹೋಗಬೇಕು, ಒಂದು ವಾರ ಮುಂಚೆ ಇದೆ ಅನ್ನೋ ಹಾಗೂ ಕೂಡ ಮಾಡಿಸ್ಬೇಕು. ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡಿದ್ದೀವಿ, ಶಾಪಿಂಗಲ್ಲಿ ಏನೇನು ಮಾಡಬೇಕು, ಏನೇನು ಬೈ ಮಾಡಬೇಕು ಅಂತ ಲೀಸ್ಟ್ ಆಗಿದೆ, ಬೈ ಮಾಡಿ ಆಗಿದೆ. ನಮ್ಮ ಸ್ಕಿನ್ ಕೇರ್ ಕೂಡ ಆಯಿತು. ನಮ್ಮ ಹೆಲ್ತ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಹೆಲ್ತ್, ನೀವು ಮದುವೆ ಫಿಕ್ಸ್ ಆಗಿದೆ, ಒಂದು ತಿಂಗಳಿದೆ ಅಂದಾಗ ನಿಮ್ಮ ಹೆಲ್ತ್ ಬಗ್ಗೆ ತುಂಬ ಕೇರ್ ತೊಗೊಳ್ಬೇಕಾಗುತ್ತೆ. ಆಚೆ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಿಬಿಡಿ. ಯಾವ ಫುಡ್ಡಿಂದ ಏನಾಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಅಕಸ್ಮಾತ್ ಫುಡ್ ಇನ್ಫೆಕ್ಷನ್, ಫುಡ್ ಪಾಯ್ಸನ್ ಆ ಥರ ಏನಾದರೂ ಆಗ್ಬೋದು, ಅಥವಾ ಜಸ್ಟ್ ಐಸ್ ಕ್ರೀಮ್ ತಿಂದರೂ ಕೂಡ ನೆಗಡಿ ಆಗ್ಬೋದು, ಕೆಮ್ಮಲಾಗ್ಬೋದು, ಆಯಿಲಿ ಥಿಂಗ್ಸ್ ತಿನ್ನೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಆಗ್ಬೋದು ಅಂಥದ್ದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಅಂದರೆ ಹೆಲ್ತಿಯಾಗಿರಬೇಕು ಅಂದರೆ ಆಚೆ ಫುಡ್ಸ್ನ ಅವಾಯ್ಡ್ ಮಾಡಿಬಿಟ್ಟು ಮನೆಯಲ್ಲಿ ಮಾತ್ರನೇ ತಿನ್ನಿ, ಹೆಲ್ತಿ ಫುಡ್ಸ್ನ ತಿನ್ನಿ, ಫ್ರೂಟ್ಸ್ನ ತಿನ್ನಿ. ನೆಕ್ಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಮೆನ್ಸಸ್. ಮೆನ್ಸಸ್ ಯಾವಾಗಿದೆ ಡೇಟ್? ಮದುವೆ ಆದಮೇಲೆ ಇದೆಯಾ, ಮದುವೆ ಮುಂಚೆ ಇದೆಯಾ, ಮದುವೆ ಮುಂಚೆ ಎಷ್ಟು ದಿನ ಮುಂಚೆ ಇದೆ, ಮದುವೆ ಆದಮೇಲೆ ಅಂದರೆ ಎಷ್ಟು ದಿನಕ್ಕೆ ಡೇಟ್ ಬರುತ್ತೆ. ಮದುವೆಗಿಂತ ಮುಂಚೆ ಕೂಡ ಹಲವಾರು ಶಾಸ್ತ್ರಗಳಿರುತ್ತೆ, ಸೊ ಅದಕ್ಕೂ ನೀವು ಪ್ರಿಪೇರ್ ಆಗಿರಬೇಕು. ಮದುವೆ ಆದಮೇಲೆ ಕೂಡ ಟ್ರಾವೆಲಿಂಗ್ ಇರುತ್ತೆ, ಪೂಜಾಸ್ ಇರುತ್ತೆ, ಏನೇನಾದರೂ ಫಂಕ್ಷನ್ಸ್ ಇರುತ್ತೆ, ಸೊ ಅದೆಲ್ಲ ಆದಮೇಲೆ ಬರುತ್ತಾ ಮೊದಲೇ ಬರುತ್ತಾ ಅಂತೆಲ್ಲ ನೋಡಬೇಕಾಗುತ್ತೆ. ನೀವು ನನ್ನ ಪ್ರಕಾರ ನೀವು ಒಂದು ತಿಂಗಳ ಮುಂಚೆ ಒಂದು ಗೈನಕಾಲಜಿಸ್ಟ್ನ ಹೋಗಿ ಮೀಟ್ ಮಾಡೋದು ತುಂಬಾ ಒಳ್ಳೆಯದು. ನಿಮ್ಮ
ಆಗುವಂತಹ ಹಸ್ಬೆಂಡ್ನ ಕೂಡ ಕರ್ಕೊಂಡು ಹೋಗ್ಬೋದು. ಇದರಿಂದ ನಿಮಗೆ ನಿಮ್ಮ ಮೆನ್ಸಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಅಥವಾ ಅದು ಪೋಸ್ಟ್ಪೋನ್ ಮಾಡಬೇಕಾ ಪ್ರೀಪೋನ್ ಮಾಡ್ಕೊಡ್ಬೇಕಾ ಅದೆಲ್ಲ ನಿಮಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಹಾಗೆ ಆಫ್ಟರ್ ಮ್ಯಾರೇಜ್ ಏನಾದರೂ ಪ್ಲಾನಿಂಗ್ ಬಗ್ಗೆ ನಿಮಗೆ ಐಡಿಯಾ ಬೇಕು ಅನ್ನೋ ಹಾಗಿದ್ರೆ ಅದನ್ನ ಕೂಡ ಅವರಿಂದ ನೀವು ತಿಳ್ಕೊಳ್ಬೋದು. ಸೊ ಇದು ನನ್ನ ಪ್ರಕಾರ ಇದು ಇಂಪಾರ್ಟೆಂಟ್. ಇಷ್ಟ ಆದಮೇಲೆ ನಿಮಗೆ ಬೇಸಿಕ್ ಮೇಕಪ್ ಕಿಟ್, ಬೇಸಿಕ್ ಆಗಿ ನಾನು ಬ್ರೈಡಲ್ ಮೇಕಪ್ ಕಿಟ್ ಏನು ಹೇಳ್ತಾ ಇಲ್ಲ, ಬೇಸಿಕ್ ಆಗಿ ಮದುವೆ ಆದಮೇಲೆ ನೀವು ರೆಡಿ ಆಗೋದಕ್ಕೆ ನಿಮ್ಮ ಸ್ಕಿನ್ಗೆ ಯೂಸ್ ಮಾಡೋದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ತೀನಿ. ನೆಕ್ಸ್ಟ್ ಟಾಯ್ಲೆಟರಿ ಐಟಮ್ಸ್, ನಿಮಗೆ ಮದುವೆ ದಿನ ಹಾಗೆಯೇ ಮದುವೆ ಆಗಿ ಹೋದ್ಮೇಲೆ ಒಂದು ಹೊಸ ಪ್ಲೇಸ್ಗೆ ಹೋಗಿರ್ತೀರಾ, ಅಲ್ಲಿ ಹೋದ್ಮೇಲೆ ಅವ್ರ ಹತ್ರ ಕೇಳೋದು ನಿಮಗೆ ಇನ್ಕನ್ವೀನಿಯನ್ಸ್ ಅಂತ ಅನ್ನಿಸ್ಬೋದು. ಸೊ ಅಲ್ಲಿಗೆ ಹೋಗಬೇಕಾದ್ರೆ ನಿಮಗೆ ಏನೇನೆಲ್ಲ ಬೇಕು, ಮೇಕಪ್ ಕಿಟ್ಟಲ್ಲಿ ಏನೇನೆಲ್ಲ ಬೇಕು ಬನ್ನಿ ನೋಡೋಣ. ನಿಮಗೆ ಬೇಸಿಕ್ಕಾಗಿ ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಸೊ ಇದರಲ್ಲಿ ಏನೇನಿದೆ ನೋಡೋಣ. ಹ್ಯಾಂಕಿ, ಕೂಂಬ್, ರಬ್ಬರ್ ಬ್ಯಾಂಡ್, ಕ್ಲಿಪ್, ಹೇರ್ ಪಿನ್, ಸೇಫ್ಟಿ ಪಿನ್, ಎಷ್ಟಿರುತ್ತೋ ಅಷ್ಟೂ ನಿಮಗೆ ಜಾಸ್ತಿ ಬೇಕಾಗುತ್ತೆ ಮದುವೆ ಟೈಮಲ್ಲಿ, ಮದುವೆ ದಿನ ಎಲ್ಲ. ಬಿಂದಿ ಒಂದು ಡೈಲಿ ಯೂಸ್ಗೆ, ಒಂದು ಒಕೇಷನಲ್ ಯೂಸ್ಗೆ. ಇದು ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಲೋಷನ್ ಆ್ಯಂಡ್ ಬಾಡಿ ಲೋಷನ್. ಇದು ಟೂ ಶೇಡ್ಸ್ ಇಟ್ಟಿದ್ದೀನಿ. ಇದು ಐಲೈನರ್, ಇದು ಕಾಜಲ್. ಒಂದು ಐಬ್ರೋ ಪೆನ್ಸಿಲ್ ಕೂಡ ತಗೊಳ್ಳಿ. ಇದು ರಿಮೂವರ್, ಸಮ್ ಕಾಟನ್, ಲಿಪ್ಸ್ಟಿಕ್, ಒನ್ ಆರ್ ಟೂ ಶೇಡ್ಸ್. ಫೇಸ್ಗೆ ಆಫ್ಟರ್ ಮಾಯಿಶ್ಚರೈಸರ್ ನೀವು ಯಾವುದಾದ್ರು ಒಂದು ಕ್ರೀಮ್ ಯೂಸ್ ಮಾಡ್ಬೋದು, ಬಿ ಬಿ ಕ್ರೀಮ್ ಆರ್ ಸಿ ಸಿ ಕ್ರೀಮ್, ಆ್ಯಂಡ್ ಇದು ಪೌಡರ್. ನಿಮಗೆ ಇಷ್ಟು ಇದ್ದರೆ ಬೇಸಿಕ್ಕಾಗಿ ನನ್ನ ಪ್ರಕಾರ ಎನಫ್. ಇದು ಟಾಯ್ಲೆಟರಿ ಐಟಮ್ಸ್, ಒಂದು ಶ್ಯಾಂಪೂ, ಫೇಸ್ ವಾಶ್, ಸೋಪ್, ಬ್ರಷ್ ಆ್ಯಂಡ್ ಪೇಸ್ಟ್. ನಿಮಗೆ ಇಷ್ಟು ಬೇಸಿಕ್ಕು. ಇದು ನೀವು ಕಂಡೀಷ್ನರ್ ಯೂಸ್ ಮಾಡೋ ಹಾಗಿದ್ರೆ ನೆಕ್ಸ್ಟ್ ಕಂಡೀಷ್ನರ್ ನೋಡಿ. ಇದನ್ನು ಒಂದು ಪೌಚಲ್ಲಿ ಹಾಕ್ಕೊಳ್ಳಿ ಅಥವಾ ಈ ಥರ ಟ್ರಾನ್ಸ್ಪರೆಂಟ್ ಕವರಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಈ ಮೇಕಪ್ ಐಟಮ್ಸ್ ಕೂಡ ಅಷ್ಟೇ, ಎಲ್ಲಾನು ಒಂದು ಕವರಲ್ಲಿ ಹಾಕ್ಕೊಳ್ಳಿ ಕಾಣೋ ಥರ, ಅಥವಾ ಒಂದು ಮೇಕಪ್ ಕಿಟ್, ದೊಡ್ಡ ಮೇಕಪ್ ಕಿಟ್ಟಲ್ಲಿ ಎಲ್ಲಾನು ಫಿಟ್ ಆಗೋ ಥರ ಇಟ್ಕೊಳ್ಬೋದು. ಇವತ್ತಿನ ನನ್ನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ತುಂಬ ಇದೆ, ಅದನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ತೋರಿಸ್ತೀನಿ. ಅಂದರೆ ಇದು ತುಂಬಾ ಲೆಂತಿ ಆಗಿರೋದ್ರಿಂದ ತುಂಬ ಇದೆ, ಯಾವುದನ್ನ ಸ್ಕಿಪ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಇನ್ನೂ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ತೀನಿ. ಆ ವಿಡಿಯೋಲಿ ನೀವು ಏನೇನೆಲ್ಲ ಶಾಪ್ ಮಾಡಬೇಕು, ಅಂದರೆ ಯಾವ ಥರ ಸೀರೆ, ಎಷ್ಟು ಸೀರೆ, ಎಷ್ಟು ಡ್ರೆಸ್ಸು, ಯಾವ ಥರ ಡ್ರೆಸ್ಸು, ಹಾಗೆಯೇ ಹೇಗೆ ಪ್ಯಾಕಿಂಗ್ ಮಾಡ್ಕೊಳ್ಬೇಕು ಮದುವೆ ಮನೆಗೆ ಹೋಗಬೇಕಾದ್ರೆ, ಮದುವೆ ಆದಮೇಲೆ ಹೊಸ ಮನೆಗೆ ಹೋಗಬೇಕಾದ್ರೆ ನೀವು ಹೇಗೆ ಪ್ಯಾಕಿಂಗ್ ಮಾಡ್ಕೊಳ್ಬೇಕು, ಇನ್ನು ಹಲವಾರು ಥಿಂಗ್ಸ್ನ ನಾನು ನಿಮಗೆ ಮುಂದಿನ ವಿಡಿಯೋಲಿ ತಿಳಿಸ್ತೀನಿ. ಆ ವಿಡಿಯೋನ ನೀವು ವಿತೌಟ್ ಫೇಲ್ ನೋಡಬೇಕು ಅನ್ನೋ ಹಾಗಿದ್ರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀವಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಶನ್ ಬರುತ್ತೆ. ಸೊ ನಾನು ವಿಡಿಯೋ ನೆಕ್ಸ್ಟ್ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಮೆಸೇಜ್ ಬರುತ್ತೆ. ಸೊ ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಲಿ. ಅಂಟಿಲ್ ದೆನ್ ಬಾಯ್ ಬಾಯ್.